ತಾಯಿಯಾದ್ರು ತನ್ನ ಮಗುನ ಬಿಟ್ಟು ಇರ್ತಿದ್ಲ. ಎಷ್ಟು ಕೆಟ್ಟವಳೆ ಆಗಿದ್ರು, ಎಂತ ಮೋಸಗಾತಿನೇ ಆಗಿದ್ರು. ತಾಯಿ ತಾಯಿನ ಮಗುನ ಬಿಟ್ಟು ಇರೋದಿಲ್ಲ. ಈ ಒಂದು ಉದಾಹರಣೆನೇ ಸಾಕು ನಾನು ವೈಶಾಲಿ ಅಲ್ಲ ವೈದೇಹಿ ಅಂತ ಹೇಳೋದಕ್ಕೆ. ಬಾವಾ ಬಾವಾ, ನೀವ್ ಹೇಳಿ ಬಾವಾ. ನಿಮ್ ಮನ್ಸಿಗೆ ಗೊತ್ತಾಗುತ್ತೆ ಅಲ್ವಾ ನಾನೇ ನಿಮ್ ವೈದೇಹಿ ಅಂತ? ನೀವಾದ್ರೂ ಹೇಳಿ ಬಾವಾ. ನಮ್ ಸಂಬಂಧನ ಈ ಟೆಸ್ಟ್ಗಳಿಂದ ನಮ್ನ ದೂರ ಮಾಡಕ್ಕಾಗಲ್ಲ ಅಂತ ಹೇಳಿ ಬಾವಾ. ನಮ್ದು ಜನ್ಮ ಜನ್ಮಗಳ ಸಂಬಂಧ ಅಂತ ಹೇಳಿ ಬಾವಾ. ಹೇಳಿ ಬಾವಾ ಹೇಳಿ. ಸುಮ್ನೆ ಬಿಟ್ರೆ ಇವಳ ಅಳುಗೆ ಕರ್ಗು ಹೋಗ್ತಾರಷ್ಟೆ. ಆದಷ್ಟು ಬೇಗ ಇವಳನಿಲ್ಲಿಂದ ಓಡಿಸ್ಬೇಕು. ಏ ಸಾಕ್ ನಿಲ್ಸೆ ನಿನ್ ನಾಟ್ಕನ. ನಮ್ ವೈದೇಹಿ ಕಾರ್ಯ ನಡಿಬೇಕಾದ್ರೆ ಈ ಮನೆ ಒಳಗಡೆ ಕಾಲಿಟ್ಟೆ ನೀನು, ಅವಾಗಿಂದ ಶುರು ಆಯ್ತು ಈ ನಾಟ್ಕ. ಮತ್ತೆ ನಿನ್ ಅಳು ನೋಡಿ ನೋಡಿ ಸಾಕಾಗಿದೆ. ಅತ್ತೆ ಹೀಗೆ ಬಿಟ್ಬಿಟ್ರೆ ಅಳ್ತಾನೆ ಇರ್ತಾಳೆ. ಏನೋ ಒಂದು ತೀರ್ಮಾನ ತಗೊಳ್ಳೋದು ಒಳ್ಳೇದು. ನಿರ್ಧಾರ ನಾವು ತಗೊಳ್ಳೋದಲ್ಲ, ಅವಳೇ ತಗೋಬೇಕು. ಇಲ್ಲಿ ನೋಡು, ಮರ್ಯಾದೆಯಿಂದ ನೀನಾಗೆ ಹೊರಟೋಗಿಲ್ಲಿಂದ, ಇಲ್ಲಾಂದ್ರೆ ಪೊಲೀಸರನ್ನ ಕರಿಬೇಕಾಗತ್ತೆ. ನೋಡಮ್ಮ, DNA ಟೆಸ್ಟ್ ರಿಸಲ್ಟ್ ಬಂದ ಮೇಲೆ ನೀನ್ ವೈದೇಹಿ ಅಲ್ಲ ಅಂತ ಗೊತ್ತಾದ್ರೆ ನಿನ್ ಪಾಡಗ್ ನೀನ್ ಹೊರಟೋಗ್ತೀಯ, ಮತ್ತೆ ನಮ್ಮ ಮನೆಗೆ ಬರಲಾ ಅಂತ ಹೇಳಿದ್ಯಲ್ಲ, ಯಾಕೆ ತರ ಹಠ ಮಾಡ್ತಿದ್ಯ? ಕೊಟ್ಟ ಮಾತಿನ ಹಾಗೆ ಮನೆಯಿಂದ ಹೊರಟೋಗು. ಎಲ್ಗೂ ಹೋಗಲ್ಲ, ನನ್ ಮಾತ ನಂಬಿ. ಮಾತೆ ಕೇಳಲ್ಲ ಅಂತಳಲ್ಲ. ಏ ಆಚೆ ನಡಿಯೆ, ಬಾರೆ ಬಾವಾ. ಬೇಡ ಅಂತ ಹೇಳಿ ನಡಿ ಪ್ಲೀಸ್. ನಾನೇ ವೈದೇಹಿ ಬಾವಾ, ನಿಮಗ್ ಗೊತ್ತಲ್ವಾ ಬಾವಾ? ಯಾಕೆ ಮೌನವಾಗಿದ್ದೀರ ಬಾವಾ? ಹೇಳಿ ಬಾವಾ ಹೇಳಿ ಬಾವಾ. ನಿನ್ಗೆ ತಾನೇ ಹೇಳ್ತಿರೋದು, ನಡಿ ಆಚೆ. ಬೇಡ ಅಂತ ಹೇಳಿ ನಡಿ ಆಚೆ ಬಾವಾ ಪ್ಲೀಸ್. ಯೋ ಬಾ, ಬೇಡ ಅಂತ ಹೇಳಿ ಬಾವಾ, ನಡಿ ಪ್ಲೀಸ್. ಬಾ ಬಿಡಿ ಅಕ್ಕ. ಏ ಬಾವಾ ಮಾತಾಡಿ ಬಾವಾ. ಪ್ಲೀಸ್ ಬಾವಾ. ನಡಿಯೇ ನಡಿ ಆಚೆಗೆ ಬಾವಾ ಬಾವಾ. ಬಾರೆ ಅಕ್ಕ ನಡಿ. ಬಿಡಿ ಅಕ್ಕ ಅಕ್ಕ. ವೈದೇಹಿ ಅಂತೆ ವೈದೇಹಿ, ಹೋಗು ಪ್ಲೀಸ್ ಅಕ್ಕ. ಹೋಗಿ ಆಚೆ, ಹೋಗಿಲ್ಲಿಂದ. Oh.
ಹೋಗೆ. ವೈದೇಹಿ ಅಮ್ಮ, ವೈದೇಹಿ, ವೈದೇಹಿ, ನಿಂಗೇನು ಆಗಿಲ್ಲ ಅಲ್ವಾ? ನಿನ್ನ ಚಿಕ್ಕಿ ನೀವೇನಿಲ್ಲಿ ಹೇಳಿ? ನನ್ ಮಗ ಮಾಡಿದೆ ಬಿಡಿ, ಯಾಕೆ ಹಾಗೆ ಮಾಡಿದೆ ನಿನ್ ಮಗಳಿಗೆ? ನನ್ ಮಗಳ ಯಾಕೆ ಹಾಗೆ ಮಾಡಿದೆ ಕೇಳು ಸ್ವಲ್ಪ ಚಿಕ್ಕಿ. ಬಿಡು ಬಿಡು ಅತ್ತೆ, ಅತ್ತೆ ಬೇಗ ಬನ್ನಿ ಬಾಬಾ. ಅಮ್ಮ ವೈದೇಹಿ, ಎಲ್ರು ಬನ್ನಿ, ಏನೂ ಆಗಿಲ್ಲ ಬಾಬಾ, ನಿಂಗೇನು ಆಗಿಲ್ಲ ತಾನೆ? ಅತ್ತೆ ಬನ್ನಿ ಬಾಬಾ, ಬನ್ನಿ ಬೇಗ ಬನ್ನಿ. ಅಲ್ಲಿ ನೋಡಿ ಅತ್ತೆ, ಶಾಂತ ಮಗಳೇ, ಶಾಂತ 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 ಅಮ್ಮ, ಶಾಂತ ಶಾಂತ ಶಾಂತ, ಹೇಗ್ ಬಂದಿಯಮ್ಮ? ಶಾಂತ ಶಾಂತ, ಹೇಗಿದ್ಯಾ ನೀನ್? ಯಾವಾಗ ಅಮ್ಮ ಇಲ್ಲಿಗೆ ಬಂದೆ? ಹೇಗಿದ್ಯಮ್ಮ? ಏನು ಆಗಿಲ್ಲ ಅಲ್ವಾ? ಅಯ್ಯೋ ಚಿಕ್ಕಿ, ಅವಳ್ಗೇನಾಗುತ್ತೆ? ಅವಳನ್ನ ಇಲ್ಲೇ ಇಟ್ಕೊಂಡ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ. ಬಿಡಿ ಅವಳನ್ನ, ಬಿಡಿ ಚಿಕ್ಕಿ. ಅಯ್ಯೋ ಅವ್ರು ಬರ್ತಿದ್ದಾರೆ ಅಮ್ಮ, ಅಮ್ಮ ಅವ್ರು ಬರ್ತಿದ್ದಾರೆ. ಏನಾಯ್ತು ಡಾಕ್ಟರ್, ಯಾಕೆ ನನ್ನ ತಂಗಿನ ಬಿಟ್ಟು ಕಳ್ಸಿದೀರಾ? ನಾವೇನ್ ಬಿಡ್ಲಿಲ್ಲ ಸರ್, ಅವರೇ ವೈದೇಹಿಗೇನೋ ಆಗಿದೆ ಅಂತ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಂದಿದ್ದಾರೆ ನೋಡು ಅಮ್ಮ. ಹೇಳು ಅವ್ರಿಗೆ, ಹೊರಟೋಗಕ್ ಹೇಳು, ನನ್ನ ಹತ್ರ ಬರಬೇಡ ಅಂತ ಹೇಳು, ನನ್ನ ಮತ್ತೆ ದೂರ ಮಾಡಬೇಡ ಅಂತ ಹೇಳು ವೈದೇಹಿ. ಪೇಷಂಟ್ ಕಂಡೀಷನ್ ಗೊತ್ತು ತಾನೆ? ಈ ಕೇರ್ಲೆಸ್ ಆಗ ಅವ್ರನ್ನ ಬಿಟ್ರೆ ಏನ್ ಅರ್ಥ ಡಾಕ್ಟರ್? ಮನೆಗ್ ಬಂದಿದ್ದಾರೆ ಪರವಾಗಿಲ್ಲ, ಬೇರೆ ಎಲ್ಲಾದ್ರೂ ಹೋಗಿದ್ರೆ? ಅವ್ರು ಇಲ್ಲಿಗೆ ಬರ್ತಾರೆ ಅಂತ ನಮಗೆ ಗೊತ್ತಿತ್ತು ಮ್ಯಾಮ್, ಯಾಕಂದ್ರೆ ಅವ್ರು ಸ್ವಲ್ಪ ದಿನದಿಂದ ನನ್ ಮಗಳನ್ ನೋಡ್ಬೇಕು, ವೈದೇಹಿಗೇನು ಆಗಿದೆ ಅಂತ ಕನ್ವರಿಸ್ತಾನೆ ಇದ್ರು. ಅವ್ನ ಮಗಳಿಗೋಸ್ಕರ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿತ್ತು. ಸರಿ, ಕರ್ಕೊಂಡು ಹೋಗಿ, ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ? ಬೇಡ, ನಾನು ಹೋಗಲ್ಲ, ನನ್ ವೈದ್ಯಹೀನ್ ಬಿಟ್ಟು ನಾನು ಹೋಗಲ್ಲ. ಸರಿ, ನಾನು ಎಲ್ಲೂ ಹೋಗಲ್ಲ. ನೀನ್ ಹೆದರ್ಕೋಬೇಡಮ್ಮ, ಈಗ ಅವ್ರಿಗೆ ನಮ್ ಟ್ರೀಟ್ಮೆಂಟ್ ಇಂದ ಮೆಡಿಸಿನ್ಸ್ ಇಂದ ಯೂಸ್ ಇಲ್ಲ. ಡಾಕ್ಟರ್, ನನ್ ಮಗಳಿಗೆ ಪೂರ್ತಿ ವಾಸಿ ಆಯ್ತಾ? ಇಲ್ಲ ಮ್ಯಾಮ್, ಅವ್ರನ್ನ ಸರಿ ಮಾಡೋ ಮದ್ದು ನಿಮ್ಮನೇಲೇ ಇದೆ ಅಂತ. ನಮ್ಮನೆಲ್ಲ ನಿಮ್ಮನೆಲೆ ಅಲ್ನೋಡಿ, ಆ ಹುಡುಗಿ ಆದ್ರೆ ಈ ಪರಿಸ್ಥಿತಿಲ್ ಕೂಡ ಅವ್ರ ಮಗಳನ್ನ ಜಪಿಸ್ತಾ ಮಗಳಿಗೋಸ್ಕರ ಸರಿಯಾಗ್ ಮನೆ ನೆನ್ಪಿಟ್ಕೊಂಡು ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರ ಮಗಳೇ ಅವ್ರ ಮದ್ದು ಅಂತ ಅರ್ಥ. ಏನ್ ಹೇಳ್ತಾ ಇದ್ದೀರಾ? ಅವಳು ಮೆಡಿಸನ್ನ ನೀವು ಟ್ರೀಟ್ಮೆಂಟ್ ಕೊಡಕ್ಕಾಗದೆ ಈ ತರ ಮಾತಾಡ್ತಿದ್ದೀರಾ? ನೋಡಿ ಮೇಡಮ್, ನಮ್ಮ ಹತ್ರ ಬರೋ ಪೇಷಂಟ್ಸ್ಗೆ ಯಾರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕೋ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಇವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟರು ಕೆಲಸ ಆಗ್ಲಿಲ್ಲ. ಮೊದಲೆಲ್ಲ ಸೈಲೆಂಟ್ ಆಗಿರ್ತಿದ್ರು, ಆದ್ರೆ ಈ ನಡುವೆನೆ ಮಗಳನ್ನ ನೆನ್ಸ್ಕೊಳಕ್ ಶುರು ಮಾಡಿದ್ರು. ನಾವೇ ನಿಮಗ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳೋಣ ಅನ್ಕೊಂಡ್ವಿ, ಆದ್ರೆ ಅಷ್ಟರಲ್ಲೇ ಇವ್ರು ಇಲ್ಲಿಗೆ ಬಂದಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಮದ್ದು ಎಲ್ಲೂ ಇಲ್ಲ. ಅವ್ರು ಮತ್ತೆ ಮುಂಚಿನ ಥರ ಆಗಬೇಕು ಅಂದರೆ ಅವ್ರ ಮಗಳ ಹತ್ರನೇ ಅವ್ರು ಇರಬೇಕು.
ಡಾಕ್ಟ್ರೆ ಆಗ್ಲಿಂದ ಮಗಳು ಮಗಳು ಅಂತಿದ್ದೀರಾ, ಅವಳು ಇವ್ರ ಮಗಳಲ್ಲ. ಬಾಯಿ ತುಂಬಾ ಮಗಳು ಅಂತ ಕರಿಬೇಕಾದ್ರೆ ಮಗಳು ಅಲ್ಲ ಅಂತಿದ್ದೀರಲ್ಲ. ಇಲ್ಲ ಡಾಕ್ಟರ್, ಇಲ್ಲಿ ನಡೆದಿದ್ ಕತೆನೆ ಬೇರೆ. ಏನಾದ್ರೂ ಆಗ್ಲಿ ಬಿಡಿ, ಅವ್ರ ಬುದ್ಧಿ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು, ಆದ್ರೆ ಎಮೋಷನ್ಸ್ ಮಾತ್ರ ತುಂಬಾನೇ ಇದೆ, ಅದನ್ ಮೀರ್ಸೋ ಮದ್ದಿಲ್ಲ. ನನ್ ಮಾತ್ ಕೇಳಿ ಇವ್ರ ಜೊತೆನೆ ಇರಕ್ ಬಿಡಿ. ಇಲ್ಲ ಬೇಡ ಅಂತ ಮತ್ತೆ ಹಾಸ್ಪಿಟ್ಲಿಗೆ ಕಳಿಸ್ತೀರಾ, ಅವ್ರು ಶಾಶ್ವತವಾಗಿ ಇದೇ ಪರಿಸ್ಥಿತಿನಲ್ಲೇ ಇದ್ಬಿಡ್ತಾರಷ್ಟೇ. ಇಲ್ಲ ಅಂದ್ರೆ ನನ್ ಮಗಳು ನನ್ ಮಗಳು ಅಂತ ಅವ್ರ ಪ್ರಾಣನೇ ಕಳ್ಕೋಬಹುದು. ಸರಿ ಸರ್, ನಾ ಹೋಗ್ ಬರ್ತೀನಿ. ಹೊರಟೋದ್ರು. ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ಹೋಗಲ್ಲ, ಹೋಗ್ಬಾರ್ದು. ಅಮ್ಮ ನನ್ ಬಿಟ್ಟು ಹೋಗ್ಬೇಡ, ಎಲ್ಲೂ ಹೋಗ್ಬಾರ್ದು. ನನ್ ಜೊತೇಲಿ ಇರ್ಬೇಕು. ಸರಿ ಅಮ್ಮ, ನಿನ್ ಜೊತೆನೆ ಇರ್ತೀನಿ, ನಿನ್ ಜೊತೆನೆ ಇರ್ತೀನಿ. ಅಮ್ಮ ನನಗೇನು ಆಗಿಲ್ಲ ಅಮ್ಮ, ನಾನು ಬದುಕೇ ಇದ್ದೀನಿ. ಅಮ್ಮ ನಿನ್ ಪ್ರೀತಿನೇ ನಾನು ಈ ಮನೇಲಿ ಕಾಲಿಡೋ ಹಾಗೆ ಮಾಡ್ತು. ನಿನ್ ಪ್ರೀತಿನೇ ನನ್ನನ್ನ ಈ ಮನೆಯಿಂದ ಆಚೆ ಹೋಗ್ದಿರೋ ಹಾಗೆ ತಡೀತು. ನಿನ್ ಪ್ರೀತಿನೇ ನನಗೆ ಶ್ರೀರಾಮ ರಕ್ಷೆ ಅಮ್ಮ, ಶ್ರೀರಾಮ ರಕ್ಷೆ. ದಶರಥ ಹೇಳು, ದಶರಥ ಏನ್ ಮಾಡೋಣ? ಈ ವಿಷಯದಲ್ಲಿ ತೀರ್ಮಾನ ತಗೋಬೇಕಾಗಿರೋದು ನಾವಲ್ಲಮ್ಮ, ದೇವಾಂಶ್. ದೇವಾಂಶ್ ಏನ್ ಮಾಡೋದು? ಹೋಗ್ಲಿ, ಶಾಂತ ಅನ್ನ ಹಾಸ್ಪಿಟಲ್ಗೆ ಸೇರಿಸೋಣ ಅಂದ್ರೆ ಡಾಕ್ಟರ್ ಏನಂದ್ರು ಅಂತ ಕೇಳಿದಿಲ್ಲ. ವೈಶಾಲಿಯಿಂದ ಶಾಂತನ ದೂರ ಮಾಡಿದ್ರೆ ಅವಳು ವಾಸಿ ಆಗಲ್ಲ, ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಾ ಇದ್ದಾರೆ. ಸತ್ ಹೋಗಿದ್ದಾಳೆ ಅನ್ಕೊಂಡಿದ್ದ ನನ್ ಮಗಳು 25 ವರ್ಷ ಆದ್ಮೇಲೆ ನನ್ ಮನೆಗೆ ಬಂದಿದ್ದಾಳೆ. ಆ ಸಂತೋಷ ಬಹಳ ದಿವಸ ಇರಲಿಲ್ಲ, ನಮ್ಮ ಮಧ್ಯನೆ ಇದ್ರು ಇಲ್ದೆ ಇರೋ ಹಾಗಾಯ್ತು. ಈಗ ವಾಸಿಯಾಗೋ ಅವಕಾಶ ಸಿಕ್ಕಿದೆ, ಅದೀಗ ಬೇಡ ಅಂದ್ರೆ
ನನ್ ಮಗಳು ಶಾಶ್ವತವಾಗಿ ನನ್ನಿಂದ ದೂರ ಆಗ್ಬಿಡ್ತಾಳೆ ದೇವಾರ್ಷ್. ನನ್ ಮಗಳನ್ನ ಕಾಪಾಡು ದೇವಾರ್ಷ್, ಕಾಪಾಡು. ಇಂದು ಅಳ್ಬೇಡ ಇಂದು. ಈ ಮುದ್ಕಿ ಹೇಗಾದ್ರೂ ಮಾಡಿ ದೇವಾಂಶ್ನ ಒಪ್ಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ನಿನಗೆ ಮಗಳಾದ್ರೆ ನನಗೆ ಅತ್ತೆ ಆಗ್ಬೇಕು, ಅವರು ನನ್ನ ಸೋದರತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವೈದೇಹಿಗೆ ಜನ್ಮ ಕೊಟ್ಟಿರೋ ತಾಯಿ, ನಿಮ್ಮೆಲ್ಲರಿಗಿಂತ ನನಗೆ ಜವಾಬ್ದಾರಿ ಹೆಚ್ಚು, ಅವರು ನನ್ನ ಜವಾಬ್ದಾರಿ. ಇಂದು ನಾನು ಹೋಗಿ ಅತ್ತೆನ ಕರ್ಕೊಂಡು ಬರ್ತೀನಿ. ದಶರಥ, ವೈಶಾಲಿ. ವೈಶಾಲಿನಾ? ವೈಶಾಲಿ ಯಾರು? ಇವಳು ನನ್ನ ವೈದೇಹಿ, ನನ್ನ ಮಗಳು ಇವಳು, ನನ್ನ ವೈದೇಹಿ. ವೈದೇಹಿ, ಅತ್ತೆ ನಾ ಒಳಗೆ ಕರ್ಕೊಂಡ್ ಬಾ. ಇವಳ ಕೆಲ್ಸ ಮುಗೀತು ಅಂತ ಅನ್ಕೊಂಡ್ರೆ ಮತ್ತೆ ಹೀಗ್ ತಗ್ಲಾಕೊಂಡ್ಲಲ್ಲ ಇವಳು ನಮ್ಗೆ. ಇವಳನ್ನ ವೈದೇಹಿನೇ ಅಲ್ಲ ಅಂತ ಮಾಡಿದ್ದೆ, ಈಗ ಮತ್ತೆ ಅದೇ ಹೆಸರಲ್ಲಿ ಕರೆಯೋ ಹಂಗಾಯ್ತಲ್ಲ. ಬನ್ನಿ ಅತ್ತೆ. ಏನ್ ಒಳಗ್ ಕರ್ಕೊಂಡು ಹೋಗ್ತಾ ಇದಾರೆ, ಏನಾರು ಒಂದ್ ಮಾಡಿ ತಡಿ. ಏನ್ ತಡಿಯೋದು, ಶಾಂತ ಚಿಕ್ಕಿಗೋಸ್ಕರ ಅವಳು ವೈದೇಹಿ ಅಲ್ದೆ ಹೋದ್ರು ಇವಳನ್ನ ಇರಕ್ ಬಿಟ್ಟಿದ್ದಾರೆ. ಏನ್ ಮಾಡೋದು ಆಮೇಲೆ ಯೋಚನೆ ಮಾಡೋಣ, ಮೊದ್ಲು ಒಳಗ್ ಹೋಗೋಣ ಬಾ. ಈಗ ನಿಂತ್ಕೊಳ್ಳಮ್ಮ. ನೀನ್ ಯಾರು ಏನು ಅಂತ ಗೊತ್ತಾದ್ರೂ ಈ ಮನೆಯಲ್ಲಿ ಉಳ್ಕೊಳಕ್ ಹೇಳ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಕೇವಲ ನನ್ನ ತಂಗಿಗೋಸ್ಕರ ಮಾತ್ರ. ನಿಮ್ಮ ಅವಶ್ಯಕತೆಗೆ ಇರೋದಕ್ಕೆ ಹೇಳ್ತೀರಾ ಅಂತ ನೀನ್ ಕೇಳ್ಬಹುದು, ಆದ್ರೆ ನೀನ್ ಈಗ್ಲೂ ಹೋಗ್ತೀನಿ ಅಂದ್ರೆ ನಿನ್ನ ಯಾರು ತಡೆಯಲ್ಲ. ಇಲ್ಲಿ ಇರೋದಕ್ಕೆ ಒಪ್ಕೋತಿದ್ದೀವಿ, ಆದ್ರೆ ನೀನು ಬಯಸೋ ರೀತಿನಲ್ಲಿ ಮಾತ್ರ ಅಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಯಾವತ್ತೂ ದೇವಾಂಶ ಹೆಂಡತಿ ಆಗೋಕ್ ಸಾಧ್ಯ ಇಲ್ಲ. ಅಖಿಲಾಗೂ ದೇವಾಂಶ್ಗೂ ಸದ್ಯದಲ್ಲೇ ಮದುವೆ ಆಗತ್ತೆ. ಅಳ್ಬೇಡ, ನಾನಿದ್ದೀನಲ್ಲ. ಅಳ್ಬಾರ್ದು, ನೀನ್ ಅಳ್ಬಾರ್ದು, ನಿನ್ ಜೊತೆ ನಾನಿದ್ದೀನಲ್ಲ, ನೀನ್ ಅಳ್ಬೇಡ. ಹ್ಮ್,
ಇದಕ್ ನೀನ್ ಒಪ್ಕೊಂಡ್ರೆ ಮಾತ್ರ ಈ ಮನೇಲಿರೋ, ಇಲ್ಲ ಅಂದ್ರೆ ನಿನ್ನಿಷ್ಟ. ಸರಿ ಅಂದ್ರಲ್ಲ, ನೀನೇನ್ ಅಳ್ಬೇಡ, ಇವ್ರ ಮಾತಕ್ ತಲೆ ಕೆಡ್ಸ್ಕೊಂಡು ಭಯ ಪಡ್ಬೇಡ. ನಾನಿದ್ದೀನಲ್ಲ ನಿನ್ ಜೊತೆ. ನೀವು ನಿಮ್ ತಂಗಿಗೋಸ್ಕರ ಉಳ್ಕೊಳ್ಳೋದಕ್ಕೆ ಹೇಳ್ತಿದ್ದೀರ, ಆದ್ರೆ ನಾನು ಇಲ್ಲದೆ ಹೋದ್ರೆ ನಮ್ಮ ಮನೆಯಲ್ಲಿ ಇರೋದಿಲ್ಲ. ನನ್ನ ಗಂಡನ್ಗೋಸ್ಕರ ನಿಮ್ಗೆ ಇಷ್ಟ ಇಲ್ಲದೆ ಹೋಗಿದ್ರು ಇಲ್ಲಿದ್ದಿದ್ದು ನಾನು ನಮ್ಮಮ್ಮನ್ಗೋಸ್ಕರ ಇಲ್ಲಿರು ಅಂತಂದ್ರೆ ಇಲ್ಲದೆ ಇರ್ತೀನಾ?